ಎಸ್ ಎನ್ ನಾರಾಯಣಸ್ವಾಮಿ ಅವ್ರು ಬಿಟ್ಟು ಯಾರು ಬೇಕಾದರೂ ಬೇಕಾದ್ರೆ ಓಕೆ, ಎಮ್ ಎಲ್ ಐ ಅವ್ರು ಬಿಟ್ಟು ಬೇರೆ ಯಾರಾದರೂ ಓಕೆ ಸರ್. ಎಲೆಕ್ಷನ್ ಬಂದಾಗೆ ಬರೋದು, ಸೀರೆ ಕೊಡೋದು ಅದು ಇದು ಅಂತ ಹೇಳ್ಬಿಟ್ಟು ರೋಡ್ ಹಾಕಿ ಇನ್ನೂ 3 ತಿಂಗಳಾಗಿಲ್ಲ, ಕಿತ್ತು ಹೋಗಿರೋದು ನೋಡಿಸ್ತೀನಿ. ಮಕ್ಕಳಿಗೆ ಬರೋದಿಲ್ಲ, ಯಾವ ಎಸ್ ಸಿ ಎಸ್ ಇದ್ರೆ ಕರ್ಕೊಬ್ಬ, ನಾನು ಇವಾಗ ಲಾಸಲ್ಲಿ ಆಗಿದ್ದೀನಿ, ಹಂಗೆ ಹಿಂಗೆ ಮಾತಾಡ್ತಾರೆ ಸರ್. 5 ವರ್ಷ ನಮ್ಮೂರಲ್ಲಿ ಏನು ಕೆಲಸ ಮಾಡಲ್ಲ, ನಮ್ಮ ಜನಗಳು ಜನಗಳ ಗುಣ ನಡೀತೀವಿ, ಸ್ಪಂದಿಸುವಂಥ ವ್ಯಕ್ತಿ ಬೇಕು ನಮಗೆ, ಪಬ್ಲಿಕ್ ವರ್ಕ್ ಮಾಡೋಂಥ ವ್ಯಕ್ತಿ ಬೇಕಾ, ಮತ್ತೆ ಮಾಡದೇ ಇರೋ ವ್ಯಕ್ತಿ ಬೇಕಾ ನಮಗೆ. ಕುಮಾರಣ್ಣರಾದ್ರೂ ಏನು ಮಾಡಿದ್ರು, ಸಾಲ ಮನ್ನಾ ಮಾಡಿದ್ರು. ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. ಹಾಯ್ ಹಲೋ, ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾವಿವತ್ತು ಬಂಗಾರಪೇಟೆಯಲ್ಲಿ ಇದ್ದೀವಿ. ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಜನಾಭಿಪ್ರಾಯ, ಜನ ಏನು ಹೇಳ್ತಾರೆ, ಚುನಾವಣೆ ಹತ್ರ ಬರ್ತಾ ಇದೆ, ಯಾರು ಅಭ್ಯರ್ಥಿ ಅಧಿಕಾರಕ್ಕೆ ಬರಬೇಕು, ಯಾರು ಎಮ್ ಎಲ್ ಎ ಆಗಬೇಕು, ಯಾರು ಎಮ್ ಎಲ್ ಎ ಆದರೆ ಕ್ಷೇತ್ರ ಅಭಿವೃದ್ಧಿ ಆಗುತ್ತೆ ಅನ್ನೋದು ಜನಾಭಿಪ್ರಾಯ, ಏನು ಹೇಳ್ತಾರೆ ಬನ್ನಿ ಮಾತನಾಡೋಣ. ನಾವಿವತ್ತು ಬಂಗಾರಪೇಟೆಯ ಏನು ಗೌರ್ಮೆಂಟ್ ಹಾಸ್ಪಿಟಲ್ ಇದೆ ಆ ಸರ್ಕಲ್ನಲ್ಲಿದ್ದೀವಿ. ನಮ್ಮ ಜೊತೆ ಇದ್ದಾರೆ ಸರ್, ನಮಸ್ಕಾರ. ನಮ್ಮ ಹೆಸರು ಚಲಪತೆ ಅಂತೇಳಿ ಸರ್. ಎಸ್ ಸರ್. ಏನು ಕೇಳಿದೆ, ಏನು ಇಲ್ಲೇ ಬಂಗಾರಪೇಟೆ ಅವರೇ, ಕಾವರ್ನಹಳ್ಳಿ ನಮ್ಮದು ಊರು. ಓಕೆ, ಸೊ ಎಲೆಕ್ಷನ್ ಬರ್ತಾ ಇದೆ. ಹಾಂ, ಕಳೆದ 10 ವರ್ಷಗಳಿಂದ ಎಸ್ ಎನ್ ಆಯ್ ಸ್ವಾಮಿ ಎಮ್ ಎಲ್ ಎ ಆಗಿದ್ದಾರೆ. ಏನೋ ಕೆಲಸ ಮಾಡಿಲ್ಲ ಸರ್, ಏನೋ ಕೆಲಸ ಮಾಡಿಲ್ಲ. ಎಮ್ ಎಲ್ ಎ ಅವ್ರು ಬಿಟ್ಟು ಬೇರೆ ಯಾರಾದರೂ ಓಕೆ ಸರ್. ಯಾಕೆ ಅವ್ರು ಬೇಡ? ಅವ್ರು ಸರಿಯಾಗಿ ಏನು ಕೆಲಸನೇ ಮಾಡಿಲ್ಲ. ನಮ್ಮ ಊರ ಕಡೆ ರೋಡ್ ಮಾಡಿದ್ದಾರೆ, ಹಾಕಿನ್ನೊಂದು 3 ತಿಂಗಳ ಕೂಡ ಆಗಿಲ್ಲ, ಆಲ್ರೆಡಿ ಕಿತ್ತೇ ಹೋಗಿದೆ. ಊರಿನ ಕಡೆ ಎಲ್ಲ ಎಲೆಕ್ಷನ್ ಬಂದಾಗೆ ಬರೋದು, ಸೀರೆ ಕೊಡೋದು ಅದು ಇದು ಅಂತ ಹೇಳ್ಬಿಟ್ಟು ಗಡಿಯಾರ ಕೊಡೋದು, ಆ ಅಮಿಷ ಹೊಡ್ತಾರೆ, ಏನು ಕೆಲಸಗಳು ಮಾಡಲ್ಲ. ಅವ್ರಿಗೇನು ಬೇಕಾ, ಗೌರ್ಮೆಂಟ್ ಜಮೀನುಗಳೆಲ್ಲ ಒತ್ತುವರಿ ಮಾಡಿಕೊಂಡು ಆರಾಮಾಗಿದ್ದಾರೆ. ಅವರು ಕೆಲಸ ಏನೂ ಮಾಡಿಲ್ಲ ಸರ್. ಅವರು ಅವ್ರನ್ನ ಬಿಟ್ಟು ಯಾರು ಬೇಕಾದರೂ ಬರಲಿ, ಯಾ ಪಕ್ಷದಲ್ಲಿ ಇನ್ನೂ ಯಾರು ಮಲ್ಲೇಶ್ ಬಾಬು ಆದರೂ ಸರಿ, ಇಲ್ಲ ಇವರು ಬಿ ಜೆ ಪಿ ಕಡೆಯಿಂದ ಯಾರಾದರೂ ಸರಿ, ಇವರು ಅಂತೂ ಕೆಲಸ ಮಾಡಿಲ್ಲ ಸರ್. ಎಸ್ ಎನ್ ನಾರಾಯಣಸ್ವಾಮಿ ಅವರು ಬಿ ಜೆ ಪಿಯಿಂದ ಇನ್ನೂ ಯಾರು ಅಭ್ಯರ್ಥಿ ಫೈನಲ್ ಆಗಿಲ್ಲ, ಅದಕ್ಕೆ ಇನ್ನೂ ಅವ್ರು ಯಾರು ಅಭ್ಯರ್ಥಿ ಇದಾಗಿಲ್ಲ. ಬಟ್ ಇವ್ರನ್ನ ಕಾಂಗ್ರೆಸ್ಸಲ್ಲಿ ಎಸ್ ಎನ್ ನಾರಾಯಣಸ್ವಾಮಿ ಅವ್ರು ಬಿಟ್ಟು ಯಾರು ಬೇಕಾದರೂ ಬೇಕಾದ್ರೆ ಓಕೆ, ಬೇಡ. ಅವ್ರು ಸರಿಯಾಗಿ ಕೆಲಸ ಮಾಡಿಲ್ಲ, ಬರೀ ಜನಗಳಿಗೆ ಇದು ತೋಡೋದು ಅದು ಕೊಡೋದು, ಬರೀ ಲಾಸ್ಟ್ ಎಲೆಕ್ಷನ್ ಮೂಮೆಂಟ್ಸ್ ಇದ್ದಾಗ ಮಾತ್ರ ಅಷ್ಟೇ, ಕೆಲಸ ಏನೂ ಮಾಡಿಲ್ಲ. ಅವರು ರೋಡ್ಗಳು ಮಾಡಿಸಿದ್ರು, ರೋಡ್ಗಳು ಮಾಡಿಸಿದ್ದೀನಿ, ಜನಗಳಿಗೆ ನೀರು ಬೇಕು ವ್ಯವಸ್ಥೆ ಮಾಡಿಸಿದ್ದೀನಿ. ಬನ್ನಿ ನಮ್ಮ ಊರು ರೋಡ್ ಕರ್ಕೊಂಡು ಹೋಗ್ತೀನಿ, ನಮ್ಮ ಬನ್ನಿ ನಾನೇ ಕರ್ಕೊಂಡು ಹೋಗ್ತೀನಿ. ರೋಡ್ ಹಾಕಿ ಇನ್ನೂ 3 ತಿಂಗಳಾಗಿಲ್ಲ, ಕಿತ್ತು ಹೋಗಿರೋದು ನೋಡಿಸ್ತೀನಿ ಲೈವ್. ಹಿಂಗೆ ಹಾಕಿದ್ದಾರೆ, ಹಾಕಿದ್ದಾರೆ, ಕಿತ್ತು ಹೋಗಿದೆ. ಏನಕ್ಕೆ ಹಾಕಿದ್ದಾರೆ, ಹಾಕಿದ್ದಾರೆ ಅಂತ ಬಟ್ಟೆ ಕೊಟ್ಟಿದ್ದಾರೆ ಅಂದ್ಬಿಟ್ಟು ಎಲ್ಲ ಬಟ್ಟೆನೂ ಓಕೆನಾ? ಕಿತ್ತೋಗಿದೆ, ದೇಶನೇ ಕಾಣಿಸುತ್ತೆ ನೋಡಿದ್ರೆ ಬಟ್ಟೆಯಿಂದ. ಸರಿಯಾಗಿ ಕೆಲಸ ಮಾಡಿಲ್ಲ ಸರ್ ಅವರು. ಇನ್ನು ಏನಾಗಬೇಕಿತ್ತು? ಏನಕ್ಕೆ ಎಲ್ಲ ಕೆಲಸಗಳು ಅಷ್ಟೇ, ಪ್ರತಿಯೊಂದು ಏನಿಲ್ಲ, ಕೆಲಸಗಳೇನು ಮಾಡಿಲ್ಲ. ಎಲೆಕ್ಷನ್ ಬಂದ್ರೆ ಇವಾಗ ಕಾಣಿಸ್ಕೊಂತಾರೆ ಅಷ್ಟೇ, ಇಲ್ಲದೇ ಇದ್ರೆ ಏನೂ ಇಲ್ಲ. ಅವರು ಊರು ಯಾವ ಊರನ ಆಗಲಿ ಸರ್, ಕೆಲಸ ಇವಾಗ ಮೋದಿ ಅವರು ಎಲ್ಲ ಇದ್ರೆ ವಾರಣಾಸಿಯಲ್ಲಿ ನಿಲ್ತಿದ್ದಾರೆ, ಅವ್ರು ಗುಜರಾತ್ ಅವರು, ಅವ್ರು ಕೆಲಸ ಮಾಡಿಲ್ವಾ? ಹಂಗೆ ಇನ್ನೊಬ್ರು ಬಂದು ಏನು ಊರು ಎಲ್ಲೇ ಬಂದು ನಿಲ್ಕೊಳ್ಳಿ, ಅದ್ರ ಬಗ್ಗೆ ಎಲ್ಲ ಲೋಕಲ್ ಆದರೂ ಸರಿ, ನಾನು ಲೋಕಲ್ ಆದರೂ ಸರಿ, ಬಟ್ ಕೆಲಸ ಬಂದು ಮಾಡಿ, ಕೆಲಸ ಮಾಡಿ ಕೇಳಲಿ ಓಟು. ಒಂದು ಸಾರಿ ಹಾಕಿದ್ರು, ಎರಡನೇ ಸಾರಿನೂ ಮಾಡಿದ್ರು ಅಂತ ಈ ಸಾರಿ ಏನಿಲ್ಲ. ಅವರು ಹೋಗಲಿ, ನೆಕ್ಸ್ಟ್ ಇನ್ಯಾರಿಗಾದ್ರೂ ಈ ಸಾರಿ ಬರಲ್ಲ ಅವರು. ಸಿ ಎಂ ನೋಡೋಣ ಸರ್, ಈಗ ಸಿ ಎಂ ಬಗ್ಗೆ ಇಲ್ಲ, ನಮ್ಮ ಕ್ಷೇತ್ರದಲ್ಲಿ ಯಾರು ಬರ್ತಾರೆ ಅದ್ರ ಬಗ್ಗೆ ಓಕೆ. ಅದು ಹೇಳ್ತಾ ಇದೀವಲ್ಲ, ಇವಾಗ ಬಿ ಜೆ ಪಿಯಲ್ಲಿ ಯಾರು ಕ್ಯಾಂಡಿಡೇಟ್ ನೋಡೋಣ, ಅದಾದಮೇಲೆ ಗೊತ್ತಾಗುತ್ತೆ. ಅಲ್ಲ, ಬಿ ಜೆ ಪಿ ಅವರಂತೆ ನಾನು ಹೇಳ್ತಾ ಇಲ್ಲ, ನಾನು ಯಾರು ಕ್ಯಾಂಡಿಡೇಟ್ ನೋಡೋಣ, ಕ್ಯಾಂಡಿಡೇಟ್ ಕೆಲಸ ಮಾಡೋಂಥವ್ರಾದರೂ ಓಕೆ. ಓಕೆ, ನಮಸ್ಕಾರ ಸರ್. ಏನು ಹೆಸರು? ವೆಂಕಟರಾಜ್. ಏನಾಯಿತು ಕಾಲು? ಆಕ್ಸಿಡೆಂಟ್ ಸರ್. ಆಕ್ಸಿಡೆಂಟ್ ಆಗಿದೆ ಯಾವಾಗ? 2010ರಲ್ಲಿ ಸರ್. ಏನಾಗಿತ್ತು? ಟೂ ವೀಲರ್ ಬೈಕಲ್ಲಿ ಹೋಗ್ಬೇಕಾದ್ರೆ ಬಸ್ ಹೊಡೆದ್ಬಿಟ್ಟು. ಹೌದಾ? ಪೂರ್ತಿ ಇದಾಗಲ್ವಾ? ಆಗಲ್ಲ ಸರ್. ಸೊ ಎಲೆಕ್ಷನ್ ಬರ್ತಿದೆ, ಏನಾದರೂ ಯಾರು ಹೆಲ್ಪ್ ಮಾಡಿದಾರೆ ನಿಮಗೆ ಇದ್ರಿಗೂ? ಯಾರು ಏನು ಪೈಸೆ ಹೆಲ್ಪ್ ಮಾಡಿಲ್ಲ ಸರ್, ಸುಮ್ಮನೆ ಆಶ್ವಾಸನೆ ಕೊಡ್ತಾರೆ ಹೊರತು ಯಾರು ಏನೊಂದು ರೂಪಾಯಿ ಹೆಲ್ಪ್ ಮಾಡಿಲ್ಲ. ಕೇಳಿದ್ದಕ್ಕೆ ಕ್ಯಾಶ್ ಬಗ್ಗೆ ಮಾತಾಡ್ತಾರೆ. ದೌಡ ಒಕ್ಕಲಿಗರಿಗೆ ಬರೋದಿಲ್ಲ, ಯಾರು ಎಸ್ ಸಿ ಎಸ್ ಇದ್ರೆ ಕರ್ಕೊಬ್ಬ, ನಾನು ಇವಾಗ ಲಾಸಲ್ಲಿ ಆಗಿದ್ದೀನಿ, ಹಂಗೆ ಹಿಂಗೆ ಮಾತಾಡ್ತಾರೆ ಸರ್. ಯಾರಿಗೆ ಏನು ಮಾಡಲ್ಲ, ಅವ್ರ ಮನೆ ದೊಡ್ಡದು ಮಾಡ್ಕೊಳ್ತಾರೆ, ಅವ್ರ ಕುಟುಂಬ ದೊಡ್ಡದು ಮಾಡ್ಕೊಳ್ತಾರೆ, ಯಾರು ಬಡವ್ರಿಗೆ ಏನು ಮಾಡೋದಿಲ್ಲ, ಮಾಡಲ್ಲ ಸರ್. ಈಗ ಎಲೆಕ್ಷನ್ಸ್ ಬರ್ತಾ ಇದೆ. ಹಾಂ ಸರ್. ಯಾರು ಎಮ್ ಎಲ್ ಎ ಆದರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ ನಿಮಗೆ? ಸರ್, ನಮಗೆ ಕುಮಾರಣ್ಣ ಸಿ ಎಮ್ ಆಗಬೇಕು, ಈ ನಮ್ಮ ಕ್ಷೇತ್ರದಲ್ಲಿ ಮಲ್ಲೇಶ್ ಬಾಬು ಗೆಲ್ಲಬೇಕು ಅಷ್ಟೇ. ಸರ್, ಬಡವ ಅಂಗವಿಕಲರಿಗೆ, ಬಡವ್ರ ಬಗ್ಗರಿಗೆ, ಎಲ್ಲರಿಗೂ ಒಂದು ಆಸ್ಪತ್ರೆ ಇದು ಮಾಡ್ತಾರೆ, ಕರುಣೆ ಇದೆ ಅವ್ರಿಗೆ, ಕರುಣಾಮಯಿ ಅದನ್ನ ಅದನ್ನ ಬಿಟ್ಟರೆ ಬೇರೆ ಯಾರೇನು ಮಾಡಲ್ಲ ಸರ್. ಹೌದು ಸರ್. ಮಾಡಿದ್ವಿ ಸರ್, ಎಲ್ಲ ಸರ್ಕಾರ ವೇಸ್ಟ್ ಸರ್. 12 ವರ್ಷ ಆಯ್ತು, ಏನು ತಗೊಂಡಿಲ್ಲ ಸರ್. 1400 ರೂಪಾಯಿ ಪೆನ್ಷನ್ ಕೊಡ್ತಾರೆ ಸರ್. ಹಾಂ ಸರ್, ಅವಾಗೆ ಸಹ 400 ರೂಪಾಯಿ ಎಕ್ಸ್ಟ್ರಾ ಮಾಡಿ ಸರ್ ಅವರು, ಅದು ಬಿಟ್ಟರೆ ಯಾರು ಏನು ಮಾಡಿಲ್ಲ.
ನಾವು ಮಲೇಶ್ ಬಾಬು ಮಾಡ್ತೀವಿ ಸರ್. ಹೌದು ಸರ್. ಎಸ್ ವೀಕ್ಷಕರೇ, ಕರ್ನಾಟಕ ಟಿವಿಯ ಜನಾಭಿಪ್ರಾಯ ಕಾರ್ಯಕ್ರಮ ನಾವೇನು ಬಂಗಾರಪೇಟೆಯಲ್ಲಿ ಇದ್ದೀವಿ. ಬಂಗಾರಪೇಟೆಯ ವಕ್ರಕುಂಟೆ ಗ್ರಾಮದಲ್ಲಿ ಇದ್ದೀವಿ. ಬನ್ನಿ, ಇಲ್ಲಿ ಜನರ ಮಾತನಾಡೋಣ. ಹೇಗಿದೆ ಈ ಊರಲ್ಲಿ, ಮತ್ತೆ ಕ್ಷೇತ್ರದಲ್ಲಿ ಹೇಗಿದೆ ಟ್ರೆಂಡು, ಜನರ ಮಾತಾಡಿ ತಿಳ್ಕೊಳ್ಳೋಣ. ನಮಸ್ಕಾರ. ನಮಸ್ಕಾರ. ಏನ್ ಮಿತ್ರ? ನಮ್ಮ ಹೆಸರು ಎಂ ಮಾಜಿನಪ್ಪ. ಯಾವರು? ವಕ್ರಕುಂಟೆ. ವಕ್ರಕುಂಟೆ ಏನ್ ಕೆಲಸ ಮಾಡ್ತೀರಾ? ನಾವು ಆರೋಗ್ಯ ಕಾಂಟ್ರಾಕ್ಟರ್. ಕಾಂಟ್ರಾಕ್ಟರ್. ಸೊ ಹೆಂಗಿದೆ ಎಲೆಕ್ಷನ್ ಬರ್ತಾ ಇದೆ ಈಗ ಬಂಗಾರಪೇಟೆಯಲ್ಲಿ? ಎಲೆಕ್ಷನ್ ನಾವು ಮಲ್ಲೇಶ್, ಆ ಕಡೆ ಕಾಂಗ್ರೆಸ್, ಈ ಕಡೆ JDS ಫ್ಲೆಕ್ಸ್, ಎರಡು ಕಾಣಿಸ್ತಾ ಇದೆ. ಫಸ್ಟ್ ಮಲ್ಲೇಶ್ ಬಾಬು ಹಾಕಿದ್ದು, ಕಾಂಗ್ರೆಸ್ ಹಾಕಿದ್ದಾರೆ. ಮಲ್ಲೇಶ್ ಬಾಬುಗೆ ಸಪೋರ್ಟ್. ಯಾಕೆ ಮಲ್ಲೇಶ್ ಬಾಬುಗೆ ಸಪೋರ್ಟ್? ಓದ್ಕಿದ್ದು ಮಲ್ಲೇಶ್ ಬಾಬು ಸೋತಾದ್ರೆ ಈಗಿಂತ ಮಲ್ಲೇಶ್ ಬಾಬು ಕೆಲಸ. ನಾನು SNM ನಾರಾಯಣಸ್ವಾಮಿ ಹೇಳಿದ ಕೆಲಸಿದ್ರೆ ನೋಡಿದ್ರೆ ಈಗಿದ 5 ವರ್ಷ ಏನ್ ಕೆಲಸ ಮಾಡಲ್ಲ. ಅದೇ 5 ವರ್ಷ ನಮ್ಮೂರಲ್ಲಿ ಏನ್ ಕೆಲಸ ಮಾಡಲ್ಲ. ಏನ್ ಮಾಡಿಲ್ಲ ನಾರಾಯಣಸ್ವಾಮಿ ಅವರು? ನಮ್ಗೆ ಏನ್ ಮಾಡಿಲ್ಲ. ನಮ್ದು ಅಂಬೇಡ್ಕರ್ ಭವನ ಹಾಕಿದ್ರೆ ಆಗಿದೆ ಅಂದ್ರೆ ಬಿಲ್ ಆಗಿದೆ. ಅಂಬೇಡ್ಕರ್ ಭವನ ಆಗಿಲ್ಲ, ಏನಿಲ್ಲ. ನಮ್ ಚರಂಡಿ ಆಗಿಲ್ಲ. ಇನ್ನೊಂದು ಕ್ಷಣಕ್ಕೆ ಒಂದು ಕೊಟ್ಟಿದ್ದೀವಿ. ನಮ್ಗೇನು ಮಾಡಿಲ್ಲ. ಈಗ ಮಲ್ಲೇಶ್ ಭವನ ಗೆಲ್ಲಿಸ್ತೇವೆ, ಅವರೆಲ್ಲ ಮಾಡ್ತಾರೆ ಅಂತ ಭರವಸೆ ಇದೆ ನಿಮ್ಗೆ? ಪಕ್ಕಾ ಇದೆ. 100% ಗ್ಯಾರಂಟಿ. ಎಸ್, ಈ ಹುಡುಗ ಮಾತಾಡ್ತಾನೆ ಬಾ, ಅವನ ಆಗಿಡ್ತಾನೆ. ಏನೇನ್ ಹೆಸರು? ಶಶಿಕುಮಾರ್. ಶಶಿಕುಮಾರ್, ಏನ್ ಓದಿದ್ದೀರಾ? ಓದ್ತಾ ಇದೀರಾ? ಓದಿಲ್ವಾ? ಓದ್ತಾ ಇದೀರಿ. ಓಟ್ ಇದೆಯಾ? ಇದೆ. ಪಕ್ಕ? ಪಕ್ಕ. 100% ಐತೆ. ಯಾರು ಹೊಡಕ್ತೀರಾ? ಮಲ್ಲೇಶ್ ಬಾಬು. ಯಾಕೆ ಈ ಕಡೆ ಹೆಸರು ಕ್ಯಾಮ್ರಾ ಇಲ್ಲಿದೆ? ಓಡೋಗ್ಬಿಟ್ಟಲ್ಲಪ್ಪ. ಏನೇನ್ ಹೆಸರು? ಅಭಿ. ಸೊ ಇದೇ ಊರೇನಾ? ಒಕ್ಕೊಂಡೇನಾ? ಯಾವರು? ಬೈರನಾಕಳ್ಳಿ. ಏನ್ ಓದ್ತಿದ್ದೀರಾ? ಓಟಿದ್ಯಾ? ಯಾರು ಹಾಕ್ತೀರಿ ಓಟು? ಯಾರು ಗೆಲ್ಬೇಕು? ಯಾಕೆ ಎಸ್ ನಾರಾಯಣ ಸ್ವಾಮಿ? ಸಿಕ್ಕಾಪಡೆ ಕೆಲಸ. ಸಿಟಿಗೆ ಎಮ್ ಎಲ್ ಎ ಇದಾರಲ್ಲ, ಸಿಟಿಗೆ ಎಮ್ ಎಲ್ ಎ ನಾರಾಯಣ ಸ್ವಾಮಿ ಅವರು. ಹಾಯ್, ಹಲೋ, ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನೀಗ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದ ಎಂಟ್ರೆನ್ಸ್ ಕೋಲಾರ ಕಡೆಯಿಂದ ಬಂದರೆ ಉದುಕುಳ ಅಂತ ಅಲ್ಲಿದ್ದೀವಿ. ಹೇಗಿದೆ ಬಂಗಾರಪೇಟೆಯಲ್ಲಿ ಚುನಾವಣಾ ಕಣ? ಕಾಂಗ್ರೆಸ್ JDS ಜೊತೆಗೆ BJP ಇನ್ನೂ ಅಭ್ಯರ್ಥಿ ಅನೌನ್ಸ್ ಆಗಿಲ್ಲ. ಆದರೂ ಕೂಡ BJPಯು ಕೂಡ ಈ ಬಾರಿ ಪೈಪೋಟಿಯನ್ನು ಕೊಡೋದಕ್ಕೆ ರೆಡಿಯಾಗಿದೆ. ತ್ರಿಕೋನ ಸ್ಪರ್ಧೆ ಇರೋಂತೆ ಕಾಣಿಸ್ತಾ ಇದೆ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ. ಬನ್ನಿ, ಉದುಕುಳ ಏನು ಗೇಟಲ್ಲಿ ಇದ್ದೀವಿ, ಮಾತನಾಡೋಣ. ಜನ ಇದ್ದಾರೆ. ಹೇಗಿದೆ ಚುನಾವಣಾ ಕಣ? ಯಾರು ನೆಕ್ಸ್ಟ್ ಅವರ MLA ಆಗಬೇಕು? ಜನರ ಜೊತೆ ಮಾತನಾಡೋಣ. ಸರ್ ನಮಸ್ಕಾರ. ನಮ್ಮ ಹೆಸರು ನಾರಾಯಣಪ್ಪ ಅಂತ. ನಾರಾಯಣಪ್ಪ ಅವ್ರು ಏನ್ ಕೆಲಸ ಮಾಡ್ತೀರಾ? ವ್ಯವಸಾಯ. ವ್ಯವಸಾಯ ಏನ್ ಬೆಳಿತೀರಾ? ನಾವ್ ಎಲ್ಲ ತರಕಾರಿ ಸೂಕರು ಎಲ್ಲ ಇದೆ, ನಾವೆಲ್ಲ ಬೆಳಿತೀವಿ. ನೀರ್ ಚೆನ್ನಾಗಿದ್ಯಾ? ನೀರು ಮಳೆ ನೀರಿಗೆ. ಸೊ ಎಲೆಕ್ಷನ್ ಬರ್ತಾ ಇದೆ ಈಗ. ಸೊ ಯಾರಾಗ್ಬೇಕು ನೆಕ್ಸ್ಟ್ MLA ನಿಮ್ಗೆ? ಸರ್ ನಮ್ಗೆ MLA ಯಾರಾಗ್ಬೇಕಂದ್ರೆ ನಮ್ಮ ಜನಗಳು ಗುಣ ನಡೆಸಿದ ಸ್ಪಂದಿಸುವಂತ ವ್ಯಕ್ತಿ ಬೇಕು ನಮ್ಗೆ. ಇದುವರೆಗೂ 12-13 ಜನ MLAಗಳು ಬಂದ್ರು, ಏನು ಮಾಡಿದ್ರು ನಮ್ಮ ಬಂಗಾರಪೇಟೆಯಲ್ಲಿ ಹೇಳಿ. ನೀ ನಾವು ನೋಡಿದಾಗೆ ಏನು ಮಾಡಲಿಲ್ಲ. ಇವರ್ಯಾರು 2-5-10 ವರ್ಷದಿಂದ ಬಂದರು, ಸ್ವಲ್ಪ ಇಂಪ್ರೂವ್ ಮಾಡ್ತಾ ಇದ್ದಾರೆ. ಇಂಥ ವ್ಯಕ್ತಿ ಬಂದರೆ ನಾವು ಒಂದು ಸ್ವಲ್ಪ ಮುಂದೆ ಹೋಗಿ ನಾವು ಸ್ವಲ್ಪ ಮೇಲಿನ ಮಟ್ಟಕ್ಕೆ ಬರ್ತೇವೆ. SN ನಾರಾಯಣ ಸ್ವಾಮಿ ಅವರು. ಈಗ ನೆಕ್ಸ್ಟ್ ಎಲೆಕ್ಷನ್ ಮಾಡ್ತಿದ್ದೆ, ಈಗ ನೆಕ್ಸ್ಟ್ ಯಾರಾಗಬೇಕು? ಇವರು ಮತ್ತೆ ಅವರೇ ಆಗಿದ್ರೆ ನಮ್ಮ ಜನಗಳಿಗೆ ಅನುಕೂಲ ಆಗುತ್ತೆ ಅನ್ನೋ ನಮ್ಮ ಆಸೆ. ಅವರೇ ಆಗಬೇಕು. ಅವರೇ ಆಗಬೇಕು. ಹಾಂ, ನಮ್ಮ ಆಸೆ. ಓಕೆ. ಈಗ JDSಯಿಂದ ಮಲ್ಲೇಶ್ ಬಾಬು ಇದ್ದಾರೆ. ಹಾಂ. ಆಮೇಲೆ BJPಯಿಂದ ಇನ್ನೂ ಅಭ್ಯರ್ಥಿ ಅನೌನ್ಸ್ ಆಗಿಲ್ಲ. ಇನ್ನೂ ಅನೌನ್ಸ್ ಆಗಿಲ್ಲ. ಹಾಂ. ಸೊ ಈಗ BJP ಮತ್ತು JDS ಜೊತೆ ಕಾಂಗ್ರೆಸ್ ನಾರಾಯಣಸ್ವಾಮಿ. ಸೊ ನಾರಾಯಣಸ್ವಾಮಿ ಆಗಬೇಕು ಅಂತೀರಾ? ನಮ್ಮ ಆಸೆ ಅದೇ ಸರ್. ಯಾಕಂದರೆ ಕುಡಿಯೋ ನೀರು, ಶಾಲೆಗಳು, ಸರ್ಕಾರಿ ಕಟ್ಟಡಗಳು, ಆಸ್ಪತ್ರೆಗಳು ಇವೆಲ್ಲ ಪಬ್ಲಿಕ್ ವರ್ಕ್ ನಮಗೆ ಮಾಡಿದ್ರು. ಪಬ್ಲಿಕ್ ವರ್ಕ್ ಮಾಡೋಂಥ ವ್ಯಕ್ತಿ ಬೇಕಾ ಮತ್ತೆ ಮಾಡದೇ ಇರೋ ವ್ಯಕ್ತಿ ಬೇಕಾ ನಮಗೆ? ಮಾಡೋಕ್ಕೆ ವ್ಯಕ್ತಿನೇ ಬೇಕು ನಮ್ಗೆ. ಅದೇ ಮಾಡೋಂಥ ವ್ಯಕ್ತಿನೇ ನಮ್ಮ ಆಸೆ ಬೇಕು ಅನ್ನೋದು. ಯಾರಾಗಬೇಕು CM ನೆಕ್ಸ್ಟ್? CM ಕಾಂಗ್ರೆಸ್ಸಲ್ಲಿ ಸಿದ್ದರಾಮಯ್ಯನವರಾದ್ರೆ ಇನ್ನೂ ತುಂಬ ಅನುಕೂಲ. ಅವ್ರು ಮಾಡಿರೋ ಯೋಜನೆಗಳು ಎಲ್ಲರಿಗೂ ಉಪಯೋಗ ಆಗಿದೆ. ಹ್ಞೂ. ಎಷ್ಟು ಯೋಜನೆಗಳು ಬಿಟ್ಟರು ಎಲ್ಲ ಅನುಕೂಲ ಆಯ್ತಲ್ವಾ? ರೈತರು ಬಳಸ್ಕೊಂಡ್ರಲ್ಲ ಅದನ್ನ. ಸಿದ್ದರಾಮಯ್ಯ ಆಗಬೇಕು. ಹೌದು. ಕುಮಾರಸ್ವಾಮಿ ಕುಮಾರಣ್ಣವ್ರು ಆದರು. ಕುಮಾರಣ್ಣವ್ರು ಆದರೂ ಏನು ಮಾಡಿದರು? ಸಾಲ ಮನ್ನಾ ಮಾಡಿದರು. ಬಡಬಗ್ಗರಿಗೆ ಜಮೀನಿಗಳಿದೆಯ? ಬಡಬಗ್ಗರದ್ದು ಬಡಬಗ್ಗರ ಜಿಲ್ಲ ಇರೋರ್ದೇ ಶ್ರೀಮಂತ ಇದೆ, ಜಮೀನಿಗಳಿರೋದು ನಂದಿಲ್ಲ, ಯಾರ್ದಿಲ್ಲ. ಇರೋರು ಲ್ಯಾಂಡ್ ಲಾರ್ಡ್ ಅಂತ ಹೋದ್ರೆ ಅವ್ರದ್ದೇ ಆಗಿರೋದು. ಬಡವ್ರಿಗೆ ಏನಾಗಿದೆಯಾ ಮನ್ನ? ಏನಾಗಲ್ಲ. ನಾವೇನು ಮಾಡೋದು? ಸೊ ಯಾರು ಗೆಲ್ತಾರೆ ಈಗ ನಿಮ್ಮ ಕ್ಷೇತ್ರದಲ್ಲಿ? ನಮ್ಮ ಕ್ಷೇತ್ರದಲ್ಲಿ ಈಗ ಕೆಲಸ ಮಾಡಿದಂಥ ವ್ಯಕ್ತಿ ಅವರು SN ನಾರಾಯಣಸ್ವಾಮಿ ಅನ್ನೋರು. ಅವರೇ ಆಗ್ತಾರೆ ಅನ್ನೋದು ಜನಗಳ ಆಸೆ. ಎಸ್ ಸರ್, ಥ್ಯಾಂಕ್ ಯು.